ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣವನ್ನ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡುತ್ತಿರುವ ವೇಳೆ ಅವರ ಮೈಕ್ ಅನ್ನು ಆಫ್ ಮಾಡಲಾಗಿತ್ತು ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ಡೆಡಿಕೇಟೆಡ್ ಡಿಸ್ಕಷನ್ ಅಬ್ ಅಬ್ ಬಾತ್ ಯೇ ಹೈ ಕಿ ದೋ ಫೋರ್ಸಸ್ ಹೈ ಏಕ್ ತರಫ್. ಅತ್ತ ರಾಜ್ಯಸಭೆಯಲ್ಲೂ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾತಾಡೋಕೆ ಅವಕಾಶ ಕೊಡಲಿಲ್ಲ ಅಂತ ಜಟಾಪಟಿ ಆಗಿದೆ. ಆಜ್ ಸ್ಟೂಡೆಂಟ್ಸ್ ಬಹುತ್ ಪರಿಶಾನ್ ಹೈ, ನೀಟ್ ಕಾ ಎಕ್ಸಾಮಿನೇಷನ್ ಬಾರ್ ಬಾರ್ ಸಾತ್ ಸಾಲ್ ಮೇ ಸತ್ತರ್ ಬಾರ್ ಪೇಪರ್ ಲೀಕ್ ಹೋತಾ ಹೈ. ಐ ಡು ಐ ಆಮ್ ನಾಟ್ ಗೆಟಿಂಗ್ ನೋ ನೋ ಲೀಡರ್ ಆಫ್ ದಿ ಅಪೋಸಿಷನ್ ಈಸ್ ಎಕ್ಸ್ಪೆಕ್ಟೆಡ್ ಟು ಕನ್ಫೈನ್ ಟು ದ ಇಶ್ಯೂ. ನೋ ಸಾರಿ ಸಾರಿ ಪ್ಲೀಸ್ ಸರ್ ಸರ್ ಬೆಟ್ಟಿ ಬೆಟ್ಟಿ ಬೆಟ್ಟಿ. ಒಟ್ಟಾರೆ ಹೊಸ ಸರ್ಕಾರ ಬಂದ ಆರಂಭದಲ್ಲಿ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಜಿದ್ದಾಜಿದ್ದಿ ಶುರುವಾಗಿದೆ. ನೀಟ್ ವಿವಾದದ ಕುರಿತು ಚರ್ಚೆ ನಡೆಸಬೇಕು ಮತ್ತು ಸರ್ಕಾರ ಈ ಕುರಿತು ಹೇಳಿಕೆ ನೀಡಬೇಕು ಅಂತ ರಾಹುಲ್ ಆಗ್ರಹಿಸಿದ್ರು. ನಂತರ ರಾಹುಲ್ ಗಾಂಧಿ ಅವರು ಈ ಕುರಿತಾಗಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ನೀಟ್ ಪರೀಕ್ಷೆ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದ ಬಗ್ಗೆ ರಚನಾತ್ಮಕ ಚರ್ಚೆಯಲ್ಲಿ ತೊಡಗುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರೆ ನೀಡಿದ್ದಾರೆ. ಇದು ಭಾರತದಾದ್ಯಂತ ಲಕ್ಷಾಂತರ ಕುಟುಂಬಗಳಿಗೆ ಉಂಟು ಮಾಡ್ತಾ ಇರುವ ಆತಂಕವನ್ನ ಎತ್ತಿ ತೋರಿಸತ್ತೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ನೀಟ್ ಪರೀಕ್ಷೆ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದ ಬಗ್ಗೆ ನಾವು ಸರ್ಕಾರದೊಂದಿಗೆ ರಚನಾತ್ಮಕ ಚರ್ಚೆಯನ್ನು ಬಯಸ್ತೀವಿ. ಇಂದು ಸಂಸತ್ತಿನಲ್ಲಿ ನಮಗೆ ಹಾಗೆ ಮಾಡೋಕೆ ಅವಕಾಶ ನೀಡದಿರುವುದು ದುರದೃಷ್ಟಕರ. ಇದು ಭಾರತದಾದ್ಯಂತ ಲಕ್ಷಾಂತರ ಕುಟುಂಬಗಳಿಗೆ ಆತಂಕವನ್ನು ಉಂಟು ಮಾಡಿರುವ ಗಂಭೀರ ವಿಚಾರವಾಗಿದೆ. ಈ ವಿಷಯದ ಬಗ್ಗೆ ಚರ್ಚಿಸೋಕೆ ಮತ್ತು ವಿದ್ಯಾರ್ಥಿಗಳಿಗೆ ಅರ್ಹವಾದ ಗೌರವವನ್ನು ನೀಡುವಂತೆ ನಾವು ಪ್ರಧಾನಿಯನ್ನು ಒತ್ತಾಯಿಸ್ತೀವಿ ಅಂತ ಅವರು ಟ್ವೀಟ್ ಮಾಡಿದ್ದಾರೆ. ವಿಡಿಯೋವೊಂದನ್ನ ರಾಹುಲ್ ಶೇರ್ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೀಟ್ ಬಗ್ಗೆ ಚಕಾರವೆತ್ತಾ ಇಲ್ಲ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ದೇಶದ ಯುವ ಜನತೆಗೆ ಧ್ವನಿಯಾಗಿ ಸಂಸತ್ತಿನಲ್ಲಿ ವಿಚಾರ ಪ್ರಸ್ತಾಪ ಮಾಡಿದಾಗ ಮೈಕ್ ಆಫ್ ಮಾಡುವಂತ ಅಗ್ಗದ ತಂತ್ರಗಳ ಮೂಲಕ ದನಿಯನ್ನ ಹತ್ತಿಕ್ಕುವ ಯತ್ನ ಮಾಡಲಾಗ್ತಿದೆ ಅಂತ ವಿಡಿಯೋ ಜೊತೆಗೆ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಕಾಂಗ್ರೆಸ್ ಆರೋಪಕ್ಕೆ ಪ್ರತಿಕ್ರಿಯಿಸಿರುವ ಸ್ಪೀಕರ್, ತಾನು ಸಂಸದರ ಮೈಕ್ರೋಫೋನ್ಗಳನ್ನ ಸ್ವಿಚ್ ಆಫ್ ಮಾಡುವುದಿಲ್ಲ, ತಮ್ಮ ಬಳಿ ಅಂತಹ ನಿಯಂತ್ರಣಗಳಿಲ್ಲ ಅಂತ ಹೇಳಿದ್ದಾರೆ. ಇಂದು ಸದನದ ಕಲಾಪ ಆರಂಭ ಆಗ್ತಾ ಇದ್ದಂತೆ ಕಾಂಗ್ರೆಸ್ ಸಂಸದ ಕೆಸಿ ವೇಣುಗೋಪಾಲ್ ಅವರು ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ಚರ್ಚಿಸೋಕೆ ನಿಲುವಳಿ ಸೂಚನೆ ಮಂಡಿಸಿದ್ರು. ಆದರೆ ಸ್ಪೀಕರ್ ಅವರು ಸದನ ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ಮೇಲೆ ಚರ್ಚೆ ನಡೆಸೋದು ಅಂತ ಹೇಳಿದ್ರು. ಲೋಕಸಭೆಯಲ್ಲಿ ರಾಹುಲ್ ಅವರು ಸ್ಪೀಕರ್ ಓಂ ಬಿರ್ಲಾ ಅವರ ಬಳಿ ತಮ್ಮ ಮೈಕ್ರೋಫೋನ್ ಅನ್ನ ಆನ್ ಮಾಡುವಂತೆ ವಿನಂತಿ ಮಾಡ್ತಾ ಇರುವ ವಿಡಿಯೋವನ್ನ ಕಾಂಗ್ರೆಸ್ ಪಕ್ಷ ಎಕ್ಸ್ ನಲ್ಲಿ ಶೇರ್ ಮಾಡಿದೆ. ಸದನದಲ್ಲಿ ಗದ್ದಲ ಉಂಟಾದಾಗ ಸದನವನ್ನ ಜುಲೈ 1 ತನಕ ಸ್ಪೀಕರ್ ಮುಂದೂಡಿದ್ರು. ಮೈಕ್ ಆಫ್ ಮಾಡಿರುವ ಆರೋಪ ಕೇವಲ ಲೋಕಸಭೆಗೆ ಮಾತ್ರ ಸೀಮಿತವಾಗಿಲ್ಲ. ದೇಶದಲ್ಲಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಸಂಕಷ್ಟದಲ್ಲಿರುವ ವಿದ್ಯಾರ್ಥಿಗಳ ಬಗ್ಗೆ ರಾಜ್ಯಸಭೆಯಲ್ಲಿ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಳವಳ ವ್ಯಕ್ತಪಡಿಸಿದಾಗ ಅವರ ಮೈಕ್ ಸ್ವಿಚ್ ಆಫ್ ಮಾಡಲಾಗಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ರಾಜ್ಯಸಭಾ ಸಭಾಪತಿ ಮತ್ತು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ನಡುವೆ ಇಂದು ವಾಗ್ವಾದ ನಡೆಯಿತು. ಸದನದ ಬಾವಿಗಿಳಿದು ಖರ್ಗೆ ಮತ್ತು ಧನ್ಕರ್ ನಡುವೆ ಮಾತಿನ ಚಕಮಕಿ ನಡೆಯಿತು. ಬಳಿಕ ರಾಜ್ಯಸಭಾ ಸಭಾಪತಿ ಜಗದೀಪ್ ಧನ್ಕರ್ ಅವರು, ವಿಪಕ್ಷ ನಾಯಕರೇ, ಸದನದ ಬಾವಿಗಿಳಿದ ವಿದ್ಯಮಾನ ಬಹಳ ಕಳವಳಕಾರಿ, ನಮ್ಮ ಸಂಸದೀಯ ನಡವಳಿಕೆ ಇಷ್ಟು ಕೀಳು ಮಟ್ಟಕ್ಕಿಳಿದಿದೆಯಾ ಅಂತ ಕೇಳಿ ಕಾಂಗ್ರೆಸ್ ಹಾಗೂ ಖರ್ಗೆಯನ್ನ ಕೆಣಕಿದ್ರು. ಇದಕ್ಕೆ ಸಂಸತ್ತಿನ ಹೊರಗೆ ತಿರುಗೇಟು ನೀಡಿರುವ ಖರ್ಗೆ, ನಮ್ಮಂತ ಹಿರಿಯ ಸದಸ್ಯರೇ ಮಾತಾಡೋಕೆ ಕೈ ಎತ್ತಿ ಕೇಳಿದ್ರು, ಅವರು ಬೇಕಂತಾನೇ ನಮ್ಮತ್ತ ನೋಡೋದಿಲ್ಲ. ನಾನು 10 ನಿಮಿಷಕ್ಕೂ ಹೆಚ್ಚು ಕಾಲ ಕೂತಲ್ಲೇ ಕೈ ಎತ್ತಿ ಮಾತಾಡೋಕೆ ಅವಕಾಶ ಕೇಳಿದ್ದೇನೆ, ಅವರು ಬೇಕು ಅಂತಾನೆ ನನ್ನತ್ತ ನೋಡದೆ ಅವಮಾನ ಮಾಡಿದ್ದಾರೆ. ಕೊನೆಗೆ ಅನಿವಾರ್ಯವಾಗಿ ನಾನು ಸದನದ ಆವರಣದ ಒಳಗೆ ಹೋಗಿ ಅವರ ಗಮನ ಸೆಳಿಬೇಕಾಯ್ತು. ನಾನಲ್ಲಿ ನಿಲ್ಲೂ ಇಲ್ಲ, ಆಗ್ಲೇ ವಾಪಸ್ ಬಂದಿದ್ದೀನಿ. ಇದು ಸಂಪೂರ್ಣವಾಗಿ ಅವರದ್ದೇ ತಪ್ಪು. ಅವರು ಹಿರಿಯ ಸದಸ್ಯರು ಏನ್ ಹೇಳೋಕೆ ಬಯಸಿದ್ದಾರೆ ಅಂತ ನೋಡಬೇಕು. ಇನ್ನು ಮುಂದಾದ್ರೂ ಅವರು ಹೀಗೆ ಮಾಡಬಾರದು ಅಂತ ಹೇಳಿದ್ದಾರೆ. ಇದು ಮೊದಲ ಬಾರಿಗೆ ಈ ರೀತಿಯ ಆರೋಪ ಕೇಳಿ ಬಂದಿರೋದು ಅಲ್ಲ. 2023 ರಾಹುಲ್ ಗಾಂಧಿ ಅವರು ಕೇರಳದ ವಯನಾಡ್ನಿಂದ ಸಂಸದರಾಗಿದ್ದಾಗ ಲೋಕಸಭೆಯಲ್ಲಿ ತನ್ನ ಮೈಕ್ ಅನ್ನ ಸ್ವಿಚ್ ಆಫ್ ಮಾಡುವ ಮೂಲಕ ಉದ್ದೇಶಪೂರ್ವಕವಾಗಿ ಸರ್ಕಾರ ತನ್ನನ್ನು ಮೌನಗೊಳಿಸೋಕೆ ಪ್ರಯತ್ನಿಸಿದೆ ಅಂತ ಆರೋಪಿಸಿದ್ರು. ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದ ಅಧೀರ್ ರಂಜನ್ ಚೌಧರಿ ಅವರು ಬಜೆಟ್ ಅಧಿವೇಶನದಲ್ಲಿ 3 ದಿನಗಳ ಕಾಲ ತಮ್ಮ ಮೈಕ್ ಅನ್ನ ಮ್ಯೂಟ್ ಮಾಡಲಾಗಿತ್ತು ಅಂತ ಆರೋಪಿಸಿ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಪತ್ರ ಬರೆದಿದ್ರು. ಕಳೆದ ವರ್ಷ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಮಾತಾಡುವಾಗ ಮೈಕ್ ಸ್ವಿಚ್ ಆಫ್ ಮಾಡಿದ ನಂತರ ನನಗೆ ಅವಮಾನವಾಗಿದೆ ಅಂತ ಹೇಳಿದ್ರು. ವಿಪಕ್ಷ ಅನಗತ್ಯ ಬೇಡಿಕೆ ಇಡ್ತಾ ಇದೆ. ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ವೇಳೆ ನಿಲುವಳಿ ಸೂಚನೆಗೆ ಅವಕಾಶವಿಲ್ಲ. ಸರ್ಕಾರ ನೀಟ್ ವಿಚಾರ ಚರ್ಚಿಸೋಕೆ ಸಿದ್ಧವಿದೆ ಅಂತ ಸರ್ಕಾರಿ ಮೂಲಗಳು ಹೇಳಿವೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.